ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮಧು. ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ. ಇವತ್ತು ನಾನು ಹೇಳಿಕೊಡುವಂತಹ ರೆಸಿಪಿ ಬೆಳ್ಳುಳ್ಳಿ ಚಟ್ನಿ. ಇದನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. 40-45 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ 8-10 ಬೆಳ್ಳುಳ್ಳಿ ಎಸಳುಗಳನ್ನ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲ, ಸ್ವಲ್ಪ ಉಪ್ಪು, ಮೆಣಸಿನ್ಕಾಯಿನ ಹುರಿಯಲು 1 ಟೀಸ್ಪೂನ್ ಅಷ್ಟು ಎಣ್ಣೆ, ಕೊತ್ತಂಬರಿ 6-7 ಕರಿಬೇವಿನ ಎಲೆ, 1/2 ಬಟ್ಲಷ್ಟು ಕೊಬ್ಬರಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹುಣಸೆಹಣ್ಣು 1 ಟೀಸ್ಪೂನ್ ಅಷ್ಟು ಜೀರಿಗೆ. ಈಗ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿನ ಹಾಕಿ 1 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಣ್ಣ ಹುರಿಲಿ ಚೆನ್ನಾಗಿ ಫ್ರೈ ಮಾಡ್ಬೇಕಿದ್ನ. ಇವಾಗ ಆಗಿದೆ ಇದು ಹುರಿದಿರೋದು. ನಾನು ಸಣ್ಣ ಹುರಿಲಿ 15-20 ನಿಮಿಷದವರೆಗೂ ನಾನು ಸಣ್ಣ ಹುರಿಲಿ ಹುರಿದಿದ್ದೀನಿ. ಈ ತರ ಖಡಕ್ ಆಗಿ ಮೆಣಸಿನ್ಕಾಯಿ ಸ್ವಲ್ಪ ಖಡಕ್ ಆಗಿ ಹುರಿಬೇಕು. ಇವಾಗ ಹುರಿದಿರೋ ಮೆಣಸಿನ್ಕಾಯಿನ ನಾನು ಜಾರ್ನಲ್ಲಿ ಅದರಿಗೆ ಹಾಕ್ತಾ ಇದ್ದೀನಿ. ಇದನ್ನ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇವಾಗ ಹುಣಸೆ ಹಣ್ಣನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಹುಣಸೆ ಹಣ್ಣು, ಕರಿಬೇವು, ಜೀರಿಗೆಯನ್ನ ಫ್ರೈ ಮಾಡ್ತೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಷ್ಟೇ. ಹುರಿದಿಟ್ಕೊಂಡಿರೋ ಜೀರಿಗೆ ಹುಣಸೆ ಹಣ್ಣನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಜಾರಿಗೆ ಹಾಕಿ ಮಿಕ್ಸರ್ ಮಾಡಬೇಕು. ಒಣ ಕೊಬ್ಬರಿಯನ್ನು ಕೂಡ ಈ ಜಾರಿಗೆ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಈಗ ಈ ಪುಡಿ ಮಾಡಿರೋ ಮೆಣಸಿನ್ಕಾಯಿಗೆ ಬೆಳ್ಳುಳ್ಳಿಗಳನ್ನ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ನಮ್ಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತೆ ಈ ಕೊತ್ತಂಬರಿನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಮಿಕ್ಸರ್ ಮಾಡ್ತೀನಿ. ಇವಾಗ ಆಗಿದೆ ಇದು ಚಟ್ನಿ, ಬೆಳ್ಳುಳ್ಳಿ ಚಟ್ನಿ ರೆಡಿ ಆಗಿದೆ. ಬೆಳ್ಳುಳ್ಳಿ ಮತ್ತು ಬೆಲ್ಲ ಹುಣಸೆ ಹಣ್ಣು ಇರೋದ್ರಿಂದ ಸ್ವಲ್ಪ ಇದು ಉಂಡೆ ಥರ ಆಗುತ್ತೆ, ಪುಡಿ ಥರ ಬರಲ್ಲ. ತುಂಬ ಟೇಸ್ಟಿ ಆಗಿರುತ್ತೆ. ರೊಟ್ಟಿ ಚಪಾತಿ ಜೊತೆ ಮೊಸರು ಹಾಕೊಂಡು ತಿನ್ಬೋದು, ತುಂಬ ರುಚಿಯಾಗಿರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಬೆಳ್ಳುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ತುಂಬ ಸುಲಭವಾಗಿ ಮಾಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.